ಓಕೆ ಫ್ರೆಂಡ್ಸ್, ಇನ್ನೊಂದು ಪ್ಲೇಸ್ ಸರ್ಚ್ ಮಾಡಾಯಿತು. ನಮ್ಮ ಫ್ರೆಂಡ್ ಫ್ರೆಂಡ್ ಅದಾದ ಕೊಡೆಗಲ್ ಅನ್ನೋಂಥ ಊರಲ್ಲಿರೋದು. ಸೊ ಅವ್ರು ಅಲ್ಲಿಂದ ಹೇಳಿದ್ರು ಯಾವ ಪ್ಲೇಸ್ ಅಂತ, ಅವರೇ ಎಲ್ಲ ಹೇಳಿದ್ರು. ಸೊ ಇವಾಗ ನಾವು ಝೆಡ್ ಪಾಯಿಂಟ್ ಅಂತ ಆ ಪ್ಲೇಸ್ ಹೋಗ್ತಿದ್ದೀವಿ. ಸೊ ಅಲ್ಲಿ ನೋಡಿ, ಮುಳ್ಳಯ್ಯನಗಿರಿ ಬೆಟ್ಟ ತೋರಿಸ್ತೀನಿ ನಿಮಗೆ ಇಲ್ಲಿಂದಲೇ. ಸೊ ಅಲ್ಲಿ ಕಾಣ್ತಿದ್ದೀರಲ್ಲ, ಅದೇ ಮುಳ್ಳಯ್ಯನಗಿರಿ ಬೆಟ್ಟ. ಸೊ ಇಲ್ಲಿಂದ ನಾವು ಝೆಡ್ ಪಾಯಿಂಟ್ ಹೋಗ್ತಿದ್ವಿ, ನಮಗೆ ಒಂದು ಓಮ್. ಸೊ ಅಲ್ಲಿಂದ ನಮಗೆ, ಸೊ ಇಲ್ಲಿ ನಮಗೆ 44 ಕಿಲೋಮೀಟ್ರ್ ಇದೆ. ನಮಗೆ ರೆಸಾರ್ಟಿಂದ 56 ಕಿಲೋಮೀಟ್ರ್ ಇತ್ತು. ಸೊ ಇವಾಗ 46 ಕಿಲೋಮೀಟ್ರ್ ತೋರಿಸ್ತೈತೆ. ಸೊ ಗಾಡಿ ಇಲ್ಲೇ ಇದೆ ನೋಡಿ. ಸೊ ಇದೇ ಗಾಡಿಲಿ ಹೋಗ್ತಿರೋದು. ಝೆಡ್ ಪಾಯಿಂಟ್ಗೆ ಹೋಗ್ಬಿಟ್ಟು ಟ್ರೆಕ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ಇವಾಗ ಬಿಸಿಲು ಬರೀ ಹೊಡಿತೈತೆ. ಒಂದು ಕಡೆ ಬಿಸಿಲೈತೆ, ಒಂದು ಕಡೆ ಮೋಡ ಮಳೆ ಬರೋ ಥರನೂ ಐತೆ ನೋಡಿ. ಅವ್ರ ಫ್ರೆಂಡ್ ಹೇಳಿದ್ರು ನೀವು ಝೆಡ್ ಪಾಯಿಂಟ್ಗೆ ಹೋದ್ರೆ ಬಿಸಿಲು ಇರುತ್ತೆ, ಮಳೆ ಬರೋ ಥರ ಇರುತ್ತೆ, ಸಖತ್ತಾಗಿರುತ್ತೆ, ಹೋಗಿ ಅಂದರು. ಸೊ ಮುಳ್ಳಯ್ಯನಗಿರಿಗೆ ಇವತ್ತು ಹೋಗೋಲ್ಲ, ನಾವು ಮಾರ್ನಿಂಗ್ ಹೋಗ್ತೀವಿ. ಎಲ್ಲರೂ ಮಾರ್ನಿಂಗ್ ಹೋಗಿ ಚೆನ್ನಾಗಿರುತ್ತೆ, ಮಳೆ ಬರ್ತಾ ಇರುತ್ತೆ, ಮತ್ತು ಫಾಗ್ ಎಲ್ಲ ಇರುತ್ತೆ ಅಂತ ಹೇಳ್ತಿದ್ರು. ಸೊ 3ನೇ ತಾರೀಕಲ್ಲ ಹೋಗೋದು, ಇವತ್ತು 1ನೇ ತಾರೀಕು ಡೇಟು. ಮತ್ತು 7ನೇ ತಾರೀಕು ಮುಳ್ಳಯ್ಯನಗಿರಿ ಬೆಟ್ಟ ನೋಡಿಕೊಂಡು, ಮತ್ತು ಬಾಬಾನ ಗುಡಿ ಬೆಟ್ಟ ನೋಡಿಕೊಂಡು 3ನೇ ತಾರೀಕು ಬಿಡೋದು ನಾವು ಇಲ್ಲಿಂದ. ಹೆವಿ ಸುಸ್ತಾಗ್ಬಿಡೈತೆ ಬಿಸಿಲಲ್ಲಂತೂ. ತೆರೆಕಿರಿ 44 ಕಿಲೋಮೀಟ್ರ್ ನೋಡಿ ರೋಡ್ ಹೆಂಗೈತೆ ಅಂತ. ಸೊ ಬನ್ನಿ ಇಲ್ಲಿ ಡೂಸ್ ಗೀಸ್ ಬಿಡ್ಕೊಂಡು ಹೋಗೋಣ, ಅಂದರೆ ಸಿಗ್ತೀನಿ ಎಲ್ಲಾರ ಹೊಸ ಪ್ಲೇಸ್ ಸಿಕ್ಕಿದ್ರೆ ತೋರಿಸ್ತೆ. ಗೊತ್ತಿಲ್ಲಪ್ಪ ಜಾಸ್ತಿ ಪಾಯಿಂಟ್ ಆಯ್ತು, ಆ ಬೆಟ್ಟನೋ ಈ ಬೆಟ್ಟನೋ ಆ ಬೆಟ್ಟನೋ ಈ ಬೆಟ್ಟನೋ ಒಂದು ಗೊತ್ತಿಲ್ಲ, ಫುಲ್ ಪಾತಲ್ಲ. ಕೆಳಗಡೆ ರೋಡ್ ಹಂಗೈತೆ, ಕರೆಕ್ಟಾಗಿ ಹೋಯ್ತಿದ್ದೀವಿ, ಕರೆಕ್ಟಾಗಿ ಹೋಯ್ತಿದ್ದೀವಿ. ಜಿಮ್ಮಿಂಗ್ ಮಾಡ್ತೀವಿ ನೋಡಿ ಹಂಗೈತೆ ಅಂತ. ಸೊ ಫೈನಲಿ ಝೆಡ್ ಪಾಯಿಂಟಿಗೆ ಬಂದಾಯಿತು. ಸೊ ಝೆಡ್ ಪಾಯಿಂಟ್ ಆ ಕಡೆ ಹಂಗೈತೆ. ಸೊ ನಾವು ಇನ್ನೂ ಚೂರು ಮೇಗಡೆ ಬಂದು ಇನ್ನು ಮೇಗಡೆ ಹೋಗಿ ನೋಡ್ಕೊಬಂದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನೀವು ನೋಡ್ತಾ ಇದ್ದೀರಲ್ಲ, ತೋರಿಸ್ತೀನಿ ರೀ. ಸೊ ನೀವು ಝೆಡ್ ಪಾಯಿಂಟ್ ಬರ್ಬೇಕಂದ್ರೆ ಎಂಟ್ರಿ ಫೀಸ್ 100 ರೂಪಾಯಿ ಒಬ್ಬರಿಗೆ. ಬಿಸಿಲು ಹೊಡಿತೈತೆ ಹಂಗೆ, ಕುವೆಂಪು ಅವ್ರದ್ದು ಎಂಟ್ರಿಲಿಂದ ಆ ಟಾಪ್ಗೆ ಹೋಗ್ಬೇಕು ನಾವು. ಅಲ್ಲಿ ಕಾಣ್ತೈತಲ್ಲ ಆ ಟಾಪ್ಗೆ ಹೋಗ್ಬಿಟ್ಟು ಫುಲ್ ವ್ಯೂ ನೋಡ್ಬೋದು, ಹೋಗಿ ನೋಡೋಣ. ಮಳೆ ಪಾರ್ಕ್ ಇದ್ದಂಗೆ ಐತಿ ಇಲ್ಲಿ, ಅಲ್ಲಿಗೆ ಹೋಗೋಣ ಬಾ. ಪಾರ್ಕು ಫುಲ್ ಚೆನ್ನಾಗೈತೆ, ಆಟ ಆಡೋದೆಲ್ಲ ಐತೆ ಅಲ್ಲ. ಅಯ್ಯೋ ಎಲ್ಲಿರ್ತಾರಪ್ಪ ಎಂತಿ. ರಾಜಭವನ್ ಸನ್ಸೆಟ್ ವ್ಯೂ. ಹೆಂಗೈತೆ ಸೈಕು ನೋಡೇ ಇರೋದು ಡೆಟೆಂಡ. ಚೆನ್ನಾಗೈತೆ, ಸುರ್ತೈತಾ. ಮಸ್ತ್ ಐತೆ, ಹಿಂಗೆ ಕುತ್ಕೊಂಡು ನೋಡಕ್ಕೆ ಸಣ್ಣಿಂದ ಮೇಗಡೆ ಐತೆ. ಏ ಕೆಗಡಪ್ಪ ಸನ್ಸೆಟ್ ನೋಡ್ಬೇಕು, ಸೆಟ್ ಪಾಯಿಂಟ್ ಒಂದು ಹೋಗ್ಬೇಕು. ಸ್ವಲ್ಪ ನೆಟ್ವರ್ಕ್ ಇಲ್ಲ, ಕ್ಯಾಶ್ ಎಲ್ಲ ಫೋನ್ ಪೇ ನೆಕ್ಸ್ಟ್ ಟೈಮ್ ತೊಂದ್ರೆ ನಿಜ ಕ್ಯಾಶ್ ಇಕ್ಕೊಂಡಿರಿ, ಇಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀರಲ್ಲ ಅದು ಅಲ್ಲಿರೋದು. ಅಲ್ಲೈತೆ ಆ ಕಡೆ ಹಿಂಗೋಗಿದೆ. ಇವಾಗ ಏನು ಸೈಕ್ ಐತೆ ಅಂದ್ರೆ ವೀಡಿಯೋ ನಾನು ಮಾಡಲ್ಲ, ಹಂಗೆ ಮಾತಾಡ್ತಾ ಇದ್ದೀನಿ, ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಅಯ್ಯೋ ಹೋಗ್ಬಿಟ್ಟಿದ್ದೆ, ಅವಾಗ ಚೆಕ್ ಮಾಡಿದ್ದೆ ಅಷ್ಟೇ, ವಿ ಮಿಸ್ ಆಗಿರೋದು ನಂದು. ತೋರಿಸ್ತೀನಿ ಇರೋದು ವಿವಿ ಹೆಂಗೈತೆ ಅಂತ. ಟನ್ ಟಡನ್ ಹೆಂಗೈತೆ ನೋಡಿ, ಗಿಡ ಮಸ್ತಲ್ಲ ವಿವು. ಇವಾಗ ಇಲ್ಲಿ ರಾಜಭವನ ಅಂತ ಒಂದು ಇದೈತೆ, ಇದೆ ರಾಜಭವನ. ಅವ್ರನ್ನ ಕೇಳ್ಬಿಟ್ಟು ಏನು ವಿಚಾರಿಸ್ಬಿಟ್ಟು ಮಾತಾಡಬೇಕು.
ಯಾರು ಆನ್ಲೈನಲ್ಲಿ ಇಟ್ಕೊ ಬರೋಕ್ಕೆ ಹೋಗ್ಬೇಡಿ, ನಿಮ್ಮ ನೆಟ್ವರ್ಕ್ ಕೂಡ ಸಿಗೋಲ್ಲ, ಎಲ್ಲ ಕ್ಯಾಶ್ ಇಟ್ಕೊಂಡು ಬನ್ನಿ ಬರ್ಬೇಕಂದ್ರೆ ನೀವು. ಸೊ ಅದೊಂದು ವೀ ಪಾಯಿಂಟ್ ಐತೆ, ಸೆಕ್ಸ್ ಅಂತ ಜಾತ್ರೆ ಹೋಗ್ಬಿಟ್ಟು ಇದು ಮಾಡೋದು. ಕೃಷ್ಣರಾಜ ಒಡೆಯವರು ಹೇಳಿದ್ದಾರೆ ಸ್ಟ್ಯಾಚ್ಯೂ ಜನನ 4/6/1884, ಇದನ್ನು 3/8/1940 ಸ್ಟ್ಯಾಚ್ಯೂ. ಇದು ಕೃಷ್ಣರಾಜ ಹಿಲ್ ಸ್ಟೇಷನ್. ಹುಳಿ ಜೊತೆ ಫೋಟೋ ಇಡ್ಸ್ಕೊಳ ಬನ್ನಿ, ಏನಂತೀರ? ಅಲ್ಲ ಜೆಡ್ ಪಾಯಿಂಟ್ ಇಲ್ಲೇ ಐತೆ, ಅದೆಲ್ಲ ತೋರಿಸ್ಬಿಡ್ತಲ್ವಾ ಅದು. ಐ ತಿಂಕ್ ಅವ್ನು ಯಾರು ಇನ್ನೊಬ್ಬ ಅಂಕಲ್ ಇದ್ದ ಗೊತ್ತಾ? ಪ್ಲಾಸ್ಟಿಕ್ಸ್ ನಾಟ್ ಅಲೌಡ್, ಬಿಸಾಕಿದಾರ ಇಲ್ಲ. ನಿಮ್ಗೆ ಜಿ ಪಿ ತೋರಿಸ್ತೀನಿ ರೀ. ಸೊ ನಿಮ್ಗೆ ಅಲ್ಲಿ ಕಾಣ್ತಿದ್ಯಲ್ಲ ಅದೇ ಜಿ ಪಾಯಿಂಟ್. ಹಿಂಗ ಹೋಗ್ಬೇಕು ಇಲ್ಲಿ, ಹಿಂಗ ಹೋಗಿ ಅಲ್ಲಿ ಹೋಗ್ಬೇಕು. ಬಂದು ಹೊರ್ದ್ಬಿಟ್ಟಾರ ಸಿಂಗರ ಮೇಲೆ ನೋಡ್ರಿ, ಕಾಯ್ ಬಿಡ್ಕಂತೈತೆ. ಸೊ ನೀವು ಅಲ್ಲಿಗೆ ಹೋದ್ರೆ ಇಷ್ಟೇ ಕಾಣಿಸುತ್ತೆ, ಸೊ ನೀವು ಇಲ್ಲಿಗೆ ಬಂದ್ರೂ ಇಷ್ಟೇ ಕಾಣಿಸುತ್ತೆ, ಏನಿಲ್ಲ. ಸೊ ಆ ಕಡೆ ವೀವ್ ಏನು ಟ್ರೆಕ್ಕಿಂಗ್ ಥರ ಇರುತ್ತೆ, ನಂಗೆ ಟ್ರೆಕ್ಕಿಂಗ್ ಮಾಡೋಕೆ ಇಷ್ಟ, ಅದೇನು ಮಾಡೋಕ್ಕಾಗೋದು? ಆಯ್ತಾ ಮಾಡೋಣ ಜಿಗೋಟ್ ಮಾಡೋಣ. ಸೊ ಫೈನಲಿ ಜಿ ಪಾಯಿಂಟಿಗೆ ಬಂದಾಯಿತು. ಏನೋ ಒಂದು ಸಾಹಸ ಮಾಡಿ ನಾ ಅಪ್ಪಂಗೆ ಫೋನ್ ಮಾಡಿ ಅವ್ರ ಕೈಲಿ ಹಾಕ್ಸ್ಕೊಂಡು ಇಲ್ಲಿ ಅಪ್ಪ ತಲೆನೋವು, ಇನ್ಮೇಲೆ ಕ್ಯಾಶ್ ಹಿಡ್ಕೊಂಬರ್ಬೇಕು ಎಲ್ಲೋದ್ರು, ಒಂದು ಕಾರ್ಡ್ ಕಾರ್ಡ್ ಹೋಯ್ತಿದ್ದೀವಿ, ಕ್ಯಾಶ್ ಇಟ್ಕೊಂಡಿರ್ಬೇಕು. ಸೊ ಬನ್ನಿ ಟ್ರೆಕ್ಕಿಂಗ್ ಮಾಡೋಣ ಮಸ್ತಾಗಿ. ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡ್ತಿರೋದು ಈ ಸಂಜೆ ಆಯಿತು, ಸಂಜೆ ಟೈಮ್ 4:30 ಅನ್ಕೊಂಡು ಇವ್ರು 4:30 ಕ್ಲೋಸ್ ಬಂದ್ಬಿಟ್ರು. ಅಯ್ಯೋ ಏನು ಮಾಡೋದು ಏನು ಹೇಳೋದು, ಸಕ್ಕದಾಗಿರುತ್ತೆ. ಮುಂದೆ ತೋರಿಸ್ತೀನಿ ಇಡ್ರಿ, ಇನ್ನೂ ವಿ ವಿ ಬಿ ಬಿ ಬಾಕಿ ಪಿಕ್ಚರ್ ನೋಡಿ, ವಿ ನೋಡಿ ಹೇಗಿದೆ, ಸೈಲೆಂಟಾಗೈತಿ ಏರಿಯಾ. ಸೊ ಇಲ್ಲೇ ಹಿಂಗೆ ಬರ್ತಾ ಇದ್ದೋ, ಇಲ್ಲಿ ಫಾಲ್ಸ್ ಸಿಕ್ತು ನಮ್ಗೆ, ಇಲ್ಲಿ ಮಿನಿ ಫಾಲ್ಸ್ ಹೋಗ್ಬೋದು ನಾವು ಅಲ್ಲಿಗೆ, ಇವಾಗ ಬೇಡ ಸದ್ಯಕ್ಕೆ. ಇದು ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ನಾವು ಹೋಗ್ಬೇಕಾದ್ರೆ ಆ ಬೆಟ್ಟಕ್ಕೆ ಕಂತೈತಲ್ಲ, ಆ ಬೆಟ್ಟಕ್ಕೆ ಹೋಗಿ 0.0 ಅಂತಿದ್ದೀನಿ ನಾನು, ಝೆಡ್ ಪಾಯಿಂಟ್ ಅಲ್ಲಿಗೆ ಹೋಗಿ ಫೋಟೋಗಳು ಹಿಡ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡಿಕೊಂಡು ಸಕ್ಕತ್ತಾಗಿರುತ್ತೆ. ಟ್ರೆಕ್ಕಿಂಗ್ ಮಾಡೋದು ನಂಗೆ ತುಂಬ ಇಷ್ಟ ಅಪ್ಪ. ಮಿನಿ ವಾಟರ್ ಫಾಲ್ಸ್ ಇದು. ಸೊ ಕಡ್ಡಿ, ಈ ಕಡ್ಡಿ ಇದ್ರೇ ಓ ಟ್ರೆಕ್ ಮಾಡ್ತಾ ಇದ್ದೀನಿ ಅಂತ ನಂಗೆ ಫೀಲ್ ಬರೋದು. ವಾಟರ್ ಕ್ರಾಸಿಂಗ್ ಇಲ್ಲೈತೆ ನೋಡಿ, ಇಲ್ಲೈತೆ ನೋಡಿ ಕಡ್ಡಿ ನಿಂದು. ಚೆನ್ನಾಗಿರುತ್ತೆ ಅಂತ ಅವೆಲ್ಲ ಮಾಡೋಕ್ಕೆ. ಇನ್ನೂ ಇಲ್ಲಲ್ಲ ಇರೋದು, ಇನ್ನೂ ಇಲ್ಲಲ್ಲ ಇರೋದು, ಮೇಗಡಂಗೆ ಹೋಯ್ತೀವಲ್ಲ ಅವಾಗ ಇರೋದು ಮಸ್ತಾಗಿ. ಗಣೇಶ ಇರಲ್ಲ, ಎರಡು ಕಾಲು ಕೈ ಎತ್ತಿ ಮ್ಯಾಗ ಇಕ್ಕೊಬಿಟ್ಟಿರ್ತೀನಿ ಅಯ್ಯೋ ಅಂತ. ಬೈಕ್ ಬಿಟ್ಟಿದ್ರೆ ಮಸ್ತಾಗಿರೋದಿಲ್ಲಲ್ಲ, ಎತ್ಕೊಂಡು ಓಡ್ಬೋದಾಯ್ತು, ಎತ್ಕೊಂಡು ಹೋಗ್ಬೋದಾಯ್ತು, ಬರಕ್ಕೆ ಆಗ್ತಿರ್ಲಿ. ಪೆಟ್ರೋಲು ಗಾಡಿ ಸೆಕ್ಷನ್ ಅಲ್ವಾ, ಸ್ವಲ್ಪ ಸ್ವಲ್ಪ ಲೈಟಾಗಿ ಗಾಡಿ ಸೆಕ್ಷನ್ ಇದೆ, ಪೆಟ್ರೋಲ್ ಚೆನ್ನಾಗಿ ಕುಡಿತದೆ. ಅದು ಬೇರೆ ಆ್ಯಕ್ಟಿವ ಹೊಂದಿರೋದು ನಾವು, ನಮ್ಮ ಗಾಡಿ ಬರ್ರಿ, ಅದಕ್ಕೂ ಲಾಸ್ಟಲ್ಲಿ ಒಂದು ಥ್ಯಾಂಕ್ಸ್ ಹೇಳಬೇಕು ಗಾಡಿ. ಒಳ್ಳೆ ಗಾಡಿ ಮಾತ್ರ ಅದು, ನಮಗೆ ಸೂಪರ್ ಗಾಡಿ, ಲಕ್ಕಿ ಗಾಡಿ ಅನ್ಸುತ್ತೆ ನಮಗೆ ಅದು. ನಮ್ಮ ಲಕ್ಕಿ ಗಾಡಿ ಪರವಾಗಿಲ್ಲ, ಮಸ್ತಾಗಿ ಓಡಿಸಿದ್ವಿ ಗಾಡಿ ಮಾತ್ರ, ಒಳ್ಳೆ ಮಸ್ತು ಎಲ್ಲೆಲ್ಲ ಎಲ್ಲೆಲ್ಲ ತುರ್ಸ್ಕೊಂಡು ಒಳ್ಳೆ ಊಟಿ ಥರ ಇತ್ತು ಸ್ವಲ್ಪ. ಅವು ಚಿಕ್ಕಮಂಗ್ಳೂರು ಡಾಟ್ಕೊ ಬಂದಿರೋದು, ಚಿಕ್ಕಮಂಗ್ಳೂರು ಹೋಗಿ ಗೊತ್ತಿರಲಿಲ್ಲ. ರೋಡ್ ನೋಡಿ ಹೇಗಿದೆ, ಚೂರು ಸ್ಲಿಪ್ ಆದ್ರೂ ಲೆಫ್ಟ್ ಸೈಡ್ ನೋಡಿ ಹೆಂಗೈತೆ, ಹೋಗ್ಬಿಡ್ತೀರಾ? ಡೋನ್ ಇರ್ರಿ, ತೋರಿಸ್ತೀನಿ ಕರೆಕ್ಟಾಗಿ ಡೋನ್ ಹೆಂಗೈತೆ ಅಂತ.
ಟ್ರೆಕ್ಕಿಂಗ್ ಪ್ಯಾಂಟ್ ಇಲ್ಲಿ 30-40 ಬ್ಯಾನರ್ ಆಗೋಯ್ತೀರಾ ಫುಲ್ ಗ್ರೀನ್. ನಿಮ್ ಕ್ಯಾಮ್ರಾದಲ್ಲಿ ಹೆಂಗ್ ಕಂದ ಗೊತ್ತಿಲ್ಲ, ನಮ್ ಕಣ್ ಮುಂದೆ ಮಸ್ತಾಗೈತೆ. ಮೇಲ್ಗಡೆ ತಲೆ ಸುತ್ತದಪ್ಪ ಮಾರ ಸಡನ್ ನೋಡದ್ನಲ್ಲ ಮೇಲ್ಗಡೆ ತಲೆ ಸುತ್ತಾರ ಹೋಯ್ತು ಹಂಗಿಕೊಂಡೆ ಹಿಂಗ ಕಳಣ. ಅವಾಗ ಮೇಲ್ಗಡೆ ನೋಡದ್ನಲ್ಲ ತಲೆ ಸುತ್ತಾರ ಹೋಯ್ತು. ಇನ್ನ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು, ಇನ್ನ ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ. ಸೈಕಾಗೈತಿ ಟ್ರೆಕ್ಕಿಂಗ್ ಸೂಪರ್. ಇವೆಲ್ಲ ನಮ್ಮ ಲೈಫಲ್ಲಿ ಮರಿಬಾರ್ದು, ಮರೆಯೋಕ್ಕೂ ಆಗಲ್ಲ. ನಮ್ಮ ಹತ್ರ ಯೂಟ್ಯೂಬ್ ಅಲ್ಲಿ ಇರುತ್ತೆ. ನಮ್ದು ಚಡ್ಡಿ ದೋಸ್ತ್ಗಳು ಮಿಸ್ ಆಗೋದ್ರು ಅಷ್ಟೇ, ಏನೋ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಬೈಕಲ್ಲಿ ಬರ್ತೀವಿ ನೋಡ್ರಿ, ಹೆಂಗಿರುತ್ತೆ ಆ ವಿಡಿಯೋಸ್. ಇನ್ನ ನೀರಾ ಎಲ್ಲಿ ಗಾಯ್ಸ್ ಇಲ್ಲಿ ನೋಡ್ರಿ, ಎಲ್ಲ ನೀರು ಬರ್ತೈತೆ. ನಿಮ್ಗೆ ಕ್ಯಾಮ್ರಾ ಕಾಣ್ತಲ್ಲ ಬಾ ಬರಲೇ, ಹಿಂಗ್ ಕುಡಿತೀಯ. ಇನ್ನು ಎಷ್ಟು ಕಿಲೋಮೀಟ್ರ್ ಇದೀನಾ? ಟೂ. ಯಾರೋ ಹುಷಾರಿರ್ತಾರ ಬಾ ಅಲ್ಲಿ. ಇಲ್ಲಿ ರೋಡ್ ಹಿಂಗೆ ಹ್ಞೂ ನೀರು ಏನ್ ಬೀಳ್ತೈತೆ ಇಲ್ಲಿ ನೋಡು. ಐವೋ ಫೋಟೋ ಹಿಡಿ ನನಗೆ. ಏಯ್ ಬಾ ಬರ್ಬೇಕು, ಇಟ್ಕೊಣ ಬಾ, ಹೋಗ ಹೋಗ್ಬಿಡಣ. ಇನ್ನು ಮೇಗಡ ಚೆನ್ನಾಗಿರುತ್ತೆ ಬಾರ. ನನಗೆ ಹರಿಹರ ಫೋಟೋಗೆ ಹೋಗ್ಬೇಕು ಅನ್ಸ್ತೈತೆ. ಇಲ್ಲಿ ನೋಡೋ ಇಲ್ಲೈತೆ ಫಾಲ್ಸು. ಸ್ನಾನ ಮಾಡಿ ಸ್ನಾನ ಮಾಡ್ತೀಯ? ಹೊಯ್ கையோட அப்படியே போட்டுற கீழே கண்ணு பிச்சா பாரு போன போன அவ்வளோ போமா நான் அங்கே வந்து அங்கேயே வந்து போயிட்டா.